ಎಷ್ಟೇ ಕೊಳಕಾಗಿರುವಂತಹ ಗ್ಲಾಸ್ ಟಾಪ್ ಸ್ಟವ್ ಇರುತ್ತಲ್ವಾ, ಅದನ್ನ ಒಂದು ಚೂರು ಸೋಪ್ ಹಾಕೊಳ್ಳದೆ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮತ್ತೆ ಹೊಸ ಥರ ಮಾಡಬೇಕಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ನನ್ನ ಈ ಸ್ಪೆಷಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಅದ್ಭುತವಾದ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಅದೇನಂತ ಹೇಳಿದರೆ, ಸಾಮಾನ್ಯವಾಗಿ ಈಗ ಎಲ್ಲರೂ ಮನೆಯಲ್ಲಿ ಗ್ಲಾಸ್ ಟಾಪ್ ಸ್ಟೌವ್ನ ಉಪಯೋಗಿಸ್ತಾರೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದರೆ, ಏನಾದರೂ ಉಗ್ತದೆ ಈ ಥರ ಆಗ್ತದೆ, ಕೊಳೆ ಆಗ್ತಾ ಇರ್ತದೆ. ಇದನ್ನು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ. ಅಂದರೆ ನೀವು ಮಾಮೂಲಾಗಿ ಸೋಪ್ ವಾಟರ್ ಹಾಕಿ ಕ್ಲೀನ್ ಮಾಡಿದರೆ ಅಷ್ಟೊಂದು ಕ್ಲೀನ್ ಆಗಲ್ಲ. ಅದ್ರ ಬದಲಿಗೆ ಇವತ್ತು ಒಂದು ಅದ್ಭುತವಾದ ಒಂದು ನಿಮಗೆ ಒಂದು ಸೊಲ್ಯೂಷನ್ನ ಹೇಳ್ತಾ ಇದ್ದೇನೆ. ಇದನ್ನು ಉಪಯೋಗಿಸಿ ನೀವನ್ನು ಕ್ಲೀನ್ ಮಾಡಿದರೆ ಫಸ್ಟ್ ಕ್ಲಾಸ್ ಆಗಿ ಕ್ಲೀನ್ ಆಗಿ. ನಿಮಗೆ ನಾನು ಇವತ್ತು ಹೇಳ್ತಾ ಇರೋ ಟಿಪ್ಸ್ ಇದೆಯಲ್ಲ, ಇದನ್ನು ಉಪಯೋಗಿಸ್ಕೊಂಡ್ರೆ ನೀವು ಖಾಲಿ ಒಂದು 5 ನಿಮಿಷದೊಳಗಡೆ ನಿಮ್ಮ ಸ್ಟೌ ಟಾಪ್ ಇದೆಯಲ್ಲ, ಗ್ಲಾಸ್ ಟಾಪ್, ಅದನ್ನು ಫಸ್ಟ್ ಕ್ಲಾಸಾಗಿ ಕ್ಲೀನ್ ಮಾಡ್ಬೋದು. ಕೇವಲ ಮನೆಯಲ್ಲಿರುವಂಥ 2-3 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾವು ಒಂದು ಸೊಲ್ಯೂಷನ್ ಮಾಡಿ, ನಿಮ್ಗೆ ಸೊಲ್ಯೂಷನ್ ಕೂಡ ನಾವು ಮಾಡಿ ಇಟ್ಕೊಳ್ಬೋದು. ಅಂದರೆ ಪುನಃ ಉಪಯೋಗಿಸ್ಲಿಕ್ಕೆ ನೋಡಿ, ಈ ಸೊಲ್ಯೂಷನ್ನ ನೀವು ಉಪಯೋಗಿಸೋದ್ರಿಂದ ಒಂದೇ ಒಂದು ಡ್ರಾಪ್ ಸೋಪ್ ವಾಟರ್ ಹಾಕಬೇಕಾಗಿಲ್ಲ. ನೀವು ನೋಡಿ, ನಾನು ಆ್ಯಕ್ಚುಲಿ ಅಡುಗೆ ಸೋಡಾ ಇರ್ತದಲ್ಲ, ಅಥವಾ ಬೇಕಿಂಗ್ ಸೋಡಾ ಅಂತ ಹೇಳ್ತಾರೆ, ಕುಕ್ಕಿಂಗ್ ಸೋಡಾ ಅಂತೇಳಿ ಹೇಳ್ತಾರೆ, ಇದನ್ನು ತೊಗೊಂಡಿದ್ದೇನೆ. 1 ಸ್ಪೂನ್ ತೊಗೊಂಡಿದ್ದೇನೆ. ಇದಕ್ಕೆ ಒಂದು 1/2 ಸ್ಪೂನಷ್ಟು ನಾನು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನಾನು 1 ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೇನೆ. ಫುಲ್ 1 ನಿಂಬೆಹಣ್ಣು ಹಾಕ್ಕೊಳ್ಳಿ. ಈಗ ಈ ಸೋಡಾ ಪೌಡ್ರು ಮತ್ತು ಉಪ್ಪು ಮತ್ತು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀವಲ್ಲ, ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನಾವು ನಿಂಬೆಹಣ್ಣು ಮತ್ತು ಸೋಡಾ ಹಾಕ್ಲಿಕ್ಕೆ ಹೋಗಿ ಸ್ವಲ್ಪ ಉಕ್ತದೆ ಅದು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೊಂದು ಸ್ವಲ್ಪ ನೀರು ಹಾಕೋಣ, ಯಾಕಂದ್ರೆ ಸ್ವಲ್ಪ ನೀರು ಬರಬೇಕು ಅದು. ಅದಕ್ಕಾಗಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾ ನಾನು ಈ ಸೊಲ್ಯೂಷನ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಆವಾಗವಾಗ ಯೂಸ್ ಮಾಡಲಿಕ್ಕೆ. ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು, ಬೇಕಾದರೆ ನೀವು ಜಾಸ್ತಿ ಮಾಡಿ ಕೂಡ ಇಟ್ಕೊಳ್ಬೋದು. ನೋಡಿ, ನಾನು ಹೆಚ್ಚು ಕಡಿಮೆ 1 ಬೌಲ್ ಮಾಡಿ ಇಟ್ಕೊಂಡಿದ್ದೆ ಮಾಡ್ತಾ ಇದ್ದೇನೆ. ನೋಡಿ, ಕ್ಲೀನಿಂಗ್ ಸೊಲ್ಯೂಷನ್ ರೆಡಿಯಾಗಿದೆ. ಇದನ್ನು ನಾನು ಈಗ ಒಂದು ಬಾಟಲ್ಗೆ, ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ತಾ ಇದ್ದೇನೆ. ಈ ಸ್ಪ್ರೇ ಬಾಟ್ಲ್ ತೊಗೊಂಡಿದ್ದೇನೆ ನಾನು, ಇದು ನಿಮ್ಮ ಸಾಮಾನ್ಯ ಅಂಗಡಿಗಳಲ್ಲಿ ಎಲ್ಲ ಕಡೆ ಸಿಗ್ತದೆ. ಇದಕ್ಕೀಗ ತುಂಬಿಸ್ತಾ ಇದ್ದೇನೆ. ನೋಡಿ, ಈಗ ಇದನ್ನು ತುಂಬಿಸ್ಕೊಳ್ತಾ ಇದ್ದೇವೆ ಈ ಬಾಟಲ್ಗೆ. ನೀವು ಬಾಟಲ್ ಇಲ್ಲ ಅಂತೇಳಿದರೆ ಹಾಗೆ ಕೈಯಲ್ಲಿ ಕೂಡ ಚಿಮ್ಸ್ಕೋಬೋದು. ನೋಡಿ, ಇದನ್ನು ಬಾಟಲ್ಗೆ ನಾನು ಸ್ಪ್ರೇಯರ್ ಬಾಟಲ್ಗೆ ಹಾಕ್ಕೊಂಡಿದ್ದೇನೆ. ಸಪೋಸ್ ನಿಮ್ಮ ಹತ್ರ ಸ್ಪ್ರೇಯರ್ ಬಾಟಲ್ ಇಲ್ಲ ಅಂತೇಳಿದ್ರೆ ಹಾಗೆ ಸ್ಪೂನ್ನಲ್ಲಿ ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ, ಸ್ವಲ್ಪ ಶೇಕ್ ಮಾಡಿಕೊಂಡು. ಈಗ ನಾವು ಇದನ್ನು ಅಪ್ಲೈ ಮಾಡೋಣ. ನೋಡಿ, ಈ ರೀತಿಯಲ್ಲಿ ಕ್ಲೀನಾಗಿ ನಾವು ಗ್ಲಾಸ್ ಟಾಪ್ ಇದೆಯಲ್ಲ ಇದಕ್ಕೆ ಸ್ಪ್ರೇ ಮಾಡ್ಕೊಳ್ಬೋದು. ನೋಡಿ, ಇಡೀ ಸ್ಟೌವ್ಗೆ ನಾನು, ಅಂದರೆ ಗ್ಲಾಸ್ ಟಾಪ್ ಇದೆಯಲ್ಲ, ಇದಕ್ಕೆ ಕಂಪ್ಲೀಟಾಗಿ ಸ್ಪ್ರೇ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಸ್ಪ್ರೇಯರ್ ಇದ್ದರೆ ನಿಮ್ಗೆ ಹಾಕ್ಕೊಳ್ಳಿ ಸ್ವಲ್ಪ ಈಸಿ ಆಗ್ತದೆ, ಅಂದರೆ ಆವಾಗ ವೇಸ್ಟ್ ಆಗಲ್ಲ. ನೋಡಿ, ಕಂಪ್ಲೀಟಾಗಿ ಸ್ಪ್ರೇ ಮಾಡಿದ್ದೇನೆ. ಇದನ್ನು ಒಂದು 5 ನಿಮಿಷ ಬಿಟ್ಬಿಡ್ಬೇಕು ನಾವು, ಯಾಕಂದರೆ ಸ್ವಲ್ಪ ಕೊಳೆ ಇದೆಯಲ್ಲ, ಕೊಳೆನ ಅದು ಕ್ಲೀನಾಗಿ ರಿಮೂವ್ ಮಾಡಲಿಕ್ಕೆ ಶುರು ಮಾಡ್ತದೆ. ಒಂದು 5 ನಿಮಿಷ ಬಿಟ್ಟು ನಂತರ ಅದನ್ನು ಕ್ಲೀನ್ ಮಾಡ್ಬೋದು. ನಾನು ಆ್ಯಕ್ಚುಲಿ ನಿಮಗೆ ಇದನ್ನ ಹೇಳಲಿಕ್ಕೆ ಮರೆತೆ, ನೀವು ಸ್ಪ್ರೇ ಮಾಡೋಕ್ಕಿಂತ ಮೊದಲು ಈ ಬರ್ನರ್ ಇದೆಯಲ್ಲ, ಬರ್ನರ್ನ ತೆಗೆದಿಡ್ಬೋದು. ಬರ್ನರ್ನ ಕ್ಲೀನ್ ಮಾಡೋದು ಇನ್ನೊಂದು, ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೇವೆ, ಅದನ್ನು ಕೂಡ ಇನ್ನೊಂದ್ಸರಿ ನಾನು ತೋರಿಸ್ತೇನೆ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಂಡು. ಸದ್ಯಕ್ಕೆ ನಾನು ಇದನ್ನು ತೆಗೆದಿಟ್ಟು ಕ್ಲೀನ್ ಮಾಡ್ತೇನೆ. ಇನ್ನೊಂದು, ನಿಮಗೆ ಯಾವತ್ತೂ ನೀವು ಇದು ಸ್ಟೌವ್ನ ಕ್ಲೀನ್ ಮಾಡುವಾಗ ಗ್ಯಾಸ್ನ ರೆಗ್ಯುಲೇಟರ್ನ ಬಂದ್ ಮಾಡಿ ಇಟ್ಟಿರಿ, ಇಲ್ಲ ಅದನ್ನು ಡಿಸ್ಕನೆಕ್ಟ್ ಮಾಡಿ, ಅಂದರೆ ಬಂದ್ ಮಾಡಿ ಡಿಸ್ಕನೆಕ್ಟ್ ಮಾಡಿಟ್ಟರು ಒಳ್ಳೆಯದು. ನೋಡಿ, ಈ ಪ್ಲೇಟ್ ಇರ್ತದಲ್ಲ, ಈ ಪ್ಲೇಟ್ಗಳನ್ನು ಕೂಡ ತೆಗೆದು ಇಲ್ಲಿ ಕೂಡ ನಾವು ಸ್ಪ್ರೇ ಮಾಡಬೇಕು. ಅದ್ರ ಒಳಗಡೆ ಕೂಡ ಕೆಲಸ ನಾವು ಉಕ್ಕಿರುವ ಕಸ ಇದು ಸೇರ್ಕೊಂಡಿರ್ತದಲ್ಲಿ, ಕರ್ಟ್ ಇರ್ತದೆ, ಅದನ್ನು ಕೂಡ ಸ್ವಲ್ಪ ಸ್ಪ್ರೇ ಮಾಡಿ ಬಿಟ್ಬಿಡಬೇಕು. ಬಟ್ ಇಲ್ಲಿ ಒಳಗಡೆ ಪೋರ್ಷನಿಗೆ ಮಾಡಬೇಡಿ, ಯಾಕಂದರೆ ಗ್ಯಾಸ್ ಫ್ಲೋ ಆಗೋದು ಇಲ್ಲಿಂದ. ಸೊ ಇದರಲ್ಲಿ ಇಲ್ಲಿ ನಾವು ಯಾವತ್ತೂ ಯಾವ ಕಾರಣಕ್ಕೂ ಸ್ಪ್ರೇ ಮಾಡ್ಬೋದು, ಯಾಕಂದರೆ ನೀರು ಒಳಗಡೆ ಹೋಗಬಾರ್ದು. ನೋಡಿ, ಈಗ 5 ನಿಮಿಷ ಆಗಿದೆ, ನೀವು ನೋಡ್ತಾ ಇದ್ದೀರಲ್ಲ. ಇದನ್ನು ನಾವೀಗ ಕ್ಲೀನ್ ಮಾಡಬೇಕು. ಇದಕ್ಕೆ ನಾನು ಆ್ಯಕ್ಚುಲಿ ಸ್ಕಾಚ್ ಬ್ರೆಡ್ ತೊಗೊಂಡಿದ್ದೇನೆ, ಇಲ್ಲ ಅಂತೇಳಿ ನೀವು ಸ್ಪಾಂಜ್ ಸ್ಕಾಚ್ ಬ್ರೆಡ್ ಅದನ್ನು ಯೂಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೆ ಸ್ಟೀಲ್ ಸ್ಕ್ರಬನ್ನು ಯೂಸ್ ಮಾಡಬೇಡಿ, ಯಾಕಂದರೆ ಗ್ಲಾಸ್ ಟಾಪ್ ಸ್ಕ್ರ್ಯಾಚಸ್ ಆಗೋ ಚಾನ್ಸಸ್ ಇದೆ. ನೋಡಿ, ಇಲ್ಲಿ ನಿಮ್ಗೆ ನೋಡಿದಾಗ ಕಾಣಿಸ್ತಾ ಇದೆ, ಕಂಪ್ಲೀಟಾಗಿ ಕೊಳೆ ಏನಿದೆಯೋ ಅದೆಲ್ಲ ಬಿಟ್ಟಿದೆ. ಈಗ ಒಂದು 5 ನಿಮಿಷದಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಬಿಡ್ತಾ ಇದೆ. ನೋಡಿ, ಇದನ್ನು ಈಗ ನಾನು ಜಸ್ಟ್ ಸ್ಕ್ರಬ್ ಮಾಡಿ ತೋರಿಸ್ತೇನೆ. ನೋಡಿ, ಕ್ಲೀನಾಗಿ ಇದು ಕೊಳೆ ಏನಿದೆಯೋ ಅದು ಕ್ಲೀನಾಗಿ ಬರ್ತಾ ಇದೆ. ನೋಡಿ, ಎಷ್ಟು ಈಸಿಯಲ್ಲಿ ಕ್ಲೀನಾಗಿದೆ. ನೋಡಿ, ಇಲ್ಲಿ ನೋಡಿ, ಇಲ್ಲಿ ಗ್ಲಾಸ್ ಟಾಪ್ ಇದೆಯಲ್ಲ, ಇದನ್ನು ಇಷ್ಟೇ, ಅಂದರೆ ಜಾಸ್ತಿ ನೀವು ಪ್ರೆಷರ್ ಹಾಕಬೇಕಾಗಿಲ್ಲ, ಆರಾಮದಲ್ಲಿ ನೀವು ಕ್ಲೀನ್ ಮಾಡ್ಬೋದು. ನೋಡ್ಬೋದು, ನಿಮಗೆ ಕಾಣಿಸ್ತಾ ಇದೆ ಆವಾಗ ಇದು ಅಷ್ಟೊಂದು ವಿಸಿಬಲ್ ಇರಲಿಲ್ಲ, ಈಗ ಸ್ವಲ್ಪ ಕ್ಲೀನಾಗಿ ಕಾಣಿಸ್ತಾ ಇದೆ. ನೋಡಿ, ಇದರಿಂದ ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೇನೆ, ಅಂದರೆ ರಬ್ ಮಾಡಿದ್ದೇನೆ.
ಈಗ ಯಾವ್ದಾದ್ರು ಒಂದು ಹಳೆ ಬಟ್ಟೆ ತಗೊಂಡು ಫಸ್ಟ್ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಆವಾಗಿನದಕ್ಕೂ ಇವಾಗಿಲ್ಲೋ ಡಿಫ್ರೆನ್ಸ್ ನೋಡಿ ನಾನು ಒಂದ್ಸರಿ ಒಂದು ಹಳೆ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೇನೆ ಆದ್ರೂ ಈ ಕೊಳೆ ಇದೆ ಸ್ವಲ್ಪ ಉಳ್ಕೊಂಡಿರ್ತದೆ ಇದಕ್ಕೆ ಈಗ ನಾವು ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಬಿಡೋಣ ಅಂದ್ರೆ ಫ್ರೆಶ್ ವಾಟರ್ ನಾರ್ಮಲ್ ವಾಟರ್ ಏನಿದೆ ಅದನ್ನ ಹಾಕೊಳ್ಳಿ ಈ ತರ ಚುಮಿಸ್ಕೊಂಡ್ರೆ ಸಾಕು ಈಗ ಇದನ್ನ ಒಂದು ಕ್ಲೀನ್ ಆಗಿರೋ ಬಟ್ಟೆಯಿಂದ ನಾವು ಜಸ್ಟ್ ವರ್ಸ್ಕೊಂತ ಹೋಗೋಣ ಇಷ್ಟೇ ನೋಡಿ ನೋಡಿ ಸ್ಟೌನ ಗ್ಲಾಸ್ ಟಾಪ್ ಅನ್ನು ನಾವು ಹ್ಯಾಕ್ ಕ್ಲೀನ್ ಮಾಡೋದು ಅಂತ ಹೇಳಿ ತೋರಿಸಿದ್ದೇನೆ ನೋಡಿ ಫಸ್ಟ್ ಕ್ಲಾಸ್ ಆಗಿ ಕ್ಲೀನ್ ಆಗಿದೆ ಈಗ ನಿಮಗೆ ಡಿಫರೆನ್ಸ್ ಗೊತ್ತಾಗ್ತಾ ಇದೆ ಆವಾಗಿನದಕ್ಕೂ ಮತ್ತೆ ಇವಾಗಿನದಕ್ಕೂ ನಾನು ಒಂಚೂರು ಕೂಡ ಸೋಪ್ ವಾಟರ್ ಯೂಸ್ ಮಾಡಿಲ್ಲ ಸಿಂಪಲ್ ಆಗಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ ನ ಹಾಕೊಂಡು ಮಾಡಿದ್ದೆ ಇಲ್ಲ ಅಂತ ಹೇಳಿ ನೀವು ಇನ್ನೊಂದು ಮಾಡಬಹುದು ನಿಂಬೆ ಹಣ್ಣು ಮತ್ತೆ ವಿನೆಗರ್ ನ ಹಾಕೊಂಡು ಮಾಡಬಹುದು ಅಥವಾ ಸೋಡಾ ಮತ್ತು ವಿನೆಗರ್ ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡಬಹುದು ಅದೇ ರೀತಿಯಲ್ಲಿ ಸೊಲ್ಯೂಷನ್ ಮಾಡ್ಕೊಂಡು ಕೂಡ ನೀವು ಕ್ಲೀನ್ ಮಾಡಬಹುದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂತ ಎಲ್ಲಾ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು